ನೀವು ಹೋರಾಟ ಮಾಡ್ಬೇಕಾದ್ರೆ ಮೊದಲು ನಿಮ್ಮ ಪಕ್ಷದ ಶಾಸಕರ ವಿರುದ್ಧ ಹೋರಾಟ ಮಾಡಿ. ಮೊನ್ನೆ ನಿಮ್ ಶಾಸಕರೊಬ್ರು ಹೇಳ್ತಾರೆ, ಬಹಳ ಗಂಟಾಗೋಸುವಾಗ ಹೇಳ್ತಾರೆ, ನಾನೇನಾದ್ರೂ ಗಂಟಸ್ತನ ಕಳ್ಕೊಂಡಿದ್ರೆ ಅದು ರವೀಂದ್ರ ಶ್ರೀಕಂಠಯ್ಯನವ್ರ ಮನೆಯಲ್ಲಿ ಅಂತ ಹೇಳ್ತಿರಲ್ಲ. ಅಲ್ಲರಿ, ನಿಮ್ಗೆ ಏನಾರ ಮಾನ ಮರ್ಯಾದೆ ಇದೆಯಾ? ನಾಚಿಕೆ ಹಾಕ್ಬೇಕು ನಿಮ್ಗೆ. ಆ ಮನೆಯಲ್ಲಿರುವಂತ ತಾಯಿ ಯಾರು? ಅವತ್ತೆಲ್ಲಿ ಹೋಗಿದ್ರಮ್ಮ ನಮ್ಮ ಮಹಿಳಾ ಮಣಿಗಳು? ಆ ತಾಯಿ ಮೇಲೆ ಕರುಣೆ ಬರ್ಲಿಲ್ವಾ? ರಾಜಾರೋಸವಾಗಿ ನಿಮ್ ಶಾಸಕರು ಹೇಳಿದ್ರಲ್ಲ, ಅತ್ಯಾಚಾರ ಆಗಿರೋ ಹೆಣ್ಣು ಮಗಳು ಎಂಜಾಯ್ ಮಾಡ್ಬೇಕಾ ಸ್ವಾಮಿ? ನಿಮ್ ಮನೇಲಿ ಹೆಣ್ಣು ಮಗ್ನಿಲ್ವಾ? ಅವತ್ತು ನಿಮ್ ಕಣ್ ತೆರೀಲಿಲ್ವಾ? ಹೆಣ್ಣು ಮಕ್ಕಳು ಮನೆಯಲ್ಲಿ ಅಡಿಗೆ ಮಾಡ್ಕೊಂಡಿರಕ್ ಲಾಯಕ್ ಅಂತಿರಲ್ಲ ಸ್ವಾಮಿ. ನಿಮ್ಮ ಮನೆ ಹೆಣ್ಮಕ್ಳು ಸಂಸದರಾಗ್ಬಹುದು, ಬೇರೆ ಹೆಣ್ಮಕ್ಳು ಬರಬಾರ್ದ? ಹೋರಾಟ ಮಾಡ್ತಾ ಇರುವಂತ ನನ್ನ ತಾಯಂದಿರ್ಗೆ, ನೀವು ಹೋರಾಟ ಮಾಡ್ಬೇಕಾದ್ರೆ ಮೊದಲು ನಿಮ್ಮ ಪಕ್ಷದ ಶಾಸಕರ ವಿರುದ್ಧ ಹೋರಾಟ ಮಾಡಿ, ನಿಮ್ಮ ಶಾಸಕರ ವಿರುದ್ಧ ಹೋರಾಟ ಮಾಡಿ, ಮತ್ತೆ ನಮ್ಮನೆ ಕದ ತಟ್ಟಿ. ಅಲ್ಲ ರೀ, ಮೊನ್ನೆ ನಿಮ್ ಶಾಸಕರೊಬ್ರು ಹೇಳ್ತಾರೆ, ಬಹಳ ಗಂಟಾಗೋಸುವಾಗ ಹೇಳ್ತಾರೆ, ನಾನೇನಾದ್ರೂ ಗಂಡಸ್ತನ ಕಳ್ಕೊಂಡಿದ್ರೆ ಅದು ರವೀಂದ್ರ ಶ್ರೀಕಂಠಯ್ಯನವ್ರ ಮನೆಯಲ್ಲಿ ಅಂತ ಹೇಳ್ತಿರಲ್ಲ. ಅಲ್ಲ ರೀ, ನಿಮ್ಗೇನಾರ ಮಾನ ಮರ್ಯಾದೆ ಇದೆಯಾ? ನಾಚಿಕೆ ಆಗ್ಬೇಕು ನಿಮ್ಗೆ. ಆ ಮನೇಲಿ ಇರುವಂತ ಹೆಣ್ಮಗಳು ಯಾರು? ಆ ಮನೇಲಿ ಇರುವಂತ ತಾಯಿ ಯಾರು? ಅವತ್ತೆಲ್ಲಿ ಹೋಗಿದ್ರಮ್ಮ ನಮ್ಮ ಮಹಿಳಾ ಮಣಿಗಳು? ಆ ತಾಯಿ ಮೇಲೆ ಕರುಣೆ ಬರ್ಲಿಲ್ವಾ? ರಾಜಾರೋಸವಾಗಿ ನಿಮ್ ಶಾಸಕರು ಹೇಳಿದ್ರಲ್ಲ. ಕರ್ನಾಟಕ ಮಹಿಳಾ ಆಯೋಗದ ನಾಗಲಕ್ಷ್ಮಿ ಚೌಧರಿ ಅವರ ಕೇಳಕ್ ಬಯಸ್ತೀನಿ, ನೀವೇನಾದ್ರೂ ಮೊದಲೇ ಕೇಸ್ ಬುಕ್ ಮಾಡ್ಬೇಕಾದ್ರೆ ನೀವು ರವೀಂದ್ರ ಶ್ರೀಕಂಠಯ್ಯನವ್ರ ವಿರುದ್ಧ ಮಾಡಿ. ಅಲ್ಲಿಂದ ಮುಂದುವರೆದು ತಾವು ಹೇಳ್ತೀರಿ, ಇದೇ ಈ ಕರ್ನಾಟಕ ರಾಜ್ಯನ ಹಾಳುವಂತ ದಿಗ್ಗಜರು ಪ್ರತಿನಿಧಿಸುವಂತ ವಿಧಾನಸೌಧ ಮೂರನೇ ಮಹಡಿ, ಅದು ದೇವಸ್ಥಾನ. ಅಲ್ಲಿ ಹೇಳ್ತಾರೆ ನಿಮ್ಮ ಒಬ್ಬ ಹಿರಿಯ ರಾಜಕಾರಣಿಗಳು, ಒಬ್ಬ ಹೆಣ್ಣು ಮಗಳಿಗೆ ಅತ್ಯಾಚಾರ ಆಗಿದೆ ಅಂತ ಹೇಳಿದ್ರೆ ಏನ್ ಹೇಳಿದ್ರು ಸ್ವಾಮಿ? ನೀವು ಏನ್ ಹೇಳಿದ್ರಿ? ಅತ್ಯಾಚಾರ ಆಗಿರಿ, ಹೆಣ್ಣು ಮಗಳು ಎಂಜಾಯ್ ಮಾಡ್ಬೇಕಾ ಸ್ವಾಮಿ? ನಿಮ್ಮ ಮನೇಲಿ ಹೆಣ್ಣು ಮಕ್ಳಿಲ್ವಾ? ಅವತ್ತು ನಿಮ್ ಕಣ್ ತೆರೀಲಿಲ್ವಾ? ಅವತ್ತು ಆ ಹೆಣ್ಣು ಮಗಳಿಗೆ ಅನ್ಯಾಯ ಆದಾಗ ಕಣ್ ತೆಗ್ದಿಲ್ವಾ? ಮುಂದುವರೆದು ಮೊನ್ನೆ ತಾನೇ ನೀವು ಮಾತಾಡ್ತೀರಿ, ಹಿರಿಯರು ಮಂತ್ರಿಗಳಾಗಿದ್ದಂಥವ್ರು, 7-8 ಬಾರಿ ಶಾಸಕರಾಗಿರುವಂಥವ್ರು, ಗೌರವಾನ್ವಿತರು, ಹೆಣ್ಣು ಮಕ್ಕಳು ಮನೆಯಲ್ಲಿ ಅಡುಗೆ ಮಾಡ್ಕೊಂಡಿರಕ್ ಲಾಯಕ್ಕು ಅಂತಿರಲ್ಲ ಸ್ವಾಮಿ. ನಿಮ್ಮ ಮನೆ ಹೆಣ್ಮಕ್ಳು ಸಂಸದರಾಗ್ಬಹುದು, ಬೇರೆ ಹೆಣ್ಮಕ್ಳು ಬರಬಾರ್ದ? ಬೇರೆ ಹೆಣ್ಮಕ್ಳು ಬೀದಿಗೆ ಬಂದರೆ ಅಡುಗೆ ಮಾಡ್ಕೊ ಊಟ ಮಾಡ್ಕೊ ಮನೇಲಿರಿ ಅಂತ ತಾವು ಹೇಳ್ತೀರಿ. ಹಾಗಾದರೆ ನಿಮ್ಮ ಹೆಣ್ಮಕ್ಳಿಗೆ ಅನ್ಯಾಯ, ನಮ್ಮನೆ ಮಕ್ಳಿಗೆ ಅನ್ಯಾಯನಾ? ಇವತ್ತು ಏನು ನಮ್ಮ ಹೆಣ್ಮಕ್ಳನ್ನ ಬೀದಿಲಿ ನಿಲ್ಲಿಸಿ ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಾ? ಅವತ್ತು ಈ ಕರ್ನಾಟಕ ರಾಜ್ಯದ ಹೆಣ್ಮಕ್ಳು ಮಹಿಳೆಯರ ಮೇಲೆ ಅಪಾರವಾದ ಗೌರವ ಇರುವಂಥವ್ರು, ನೀವು ಗೋಬ್ಯಾಕ್ ಹೇಳ್ತೀರ ಕುಮಾರಣ್ಣವ್ರಿಗೆ? ಅವತ್ತೇನಾದ್ರೂ ಸಾರಾಯಿ ದಂಧೆಗೆ, ಲಾಟ್ರಿ ದಂಧೆಗೆ ಮಣಿದು ಉದ್ಯಮಿದಾರರು ಕೊಡುವಂಥ ಯಾವುದಾದ್ರೂ ಆಸೆ ಅಮಿಷಗಳಿಗೆ ಅವ್ರು ಒಳಗಾಗಿದ್ರೆ ಇವತ್ತು ಇಷ್ಟು ಸುಭಿಕ್ಷವಾಗಿರಲಿಲ್ಲ. ಏನಿವತ್ತು ನಮ್ಮ ಸಹೋದರರು ಅಲ್ಲಿ ದುಡ್ದು 500-1,000 ರೂಪಾಯಿನ ಮನೆಗೆ ತರೋ ದುಡ್ಡನ್ನ ಅಲ್ಲೇ ಹಾಕ್ತಾ ಇದ್ರು? ಆ ದುಡ್ಡು ಉಳಿಬೇಕು, ಅದ್ರ ಮೂಲಕ ನಮ್ಮ ಹೆಣ್ಮಕ್ಳು ಬದುಕು ಕಟ್ಕೋಬೇಕು ಅಂತ ಹೇಳಿ, ಏನು ಕುಮಾರಣ್ಣವರು ಇಂಥ ಒಳ್ಳೆ ಯೋಜನೆಗಳನ್ನ ನಮ್ಮ ಹೆಣ್ಮಕ್ಳಿಗೆ ಕೊಟ್ರು, ಇವ್ರನ್ನ ನೀವು ಗೋಬ್ಯಾಕ್ ಕುಮಾರಣ್ಣ ಅಂತ ಹೇಳ್ತೀರಾ? ಅಮಾಯಕ ನಮ್ಮ ಮಹಿಳೆಯರನ್ನ ಬೀದಿಗೆ ಕರ್ಕೊಬಂದು ಧರಣಿ ಮಾಡಿಸ್ತೀರ ನೀವು? ಪುಷ್ಪಲತಾ ಅಮರಾತ್ನವರೇ, ನೀವು ಅಧ್ಯಕ್ಷರಾಗಿದ್ದೀರಾ, ನೀವು MLC ಆಗಬೇಕಾಗಿತ್ತು, ವಿಧಾನಸೌಧದಲ್ಲಿ ಇರಬೇಕಿತ್ತು, ನಿಮ್ಗೆ ಅನ್ಯಾಯ ಆಗಿದೆ, ಅದಕ್ಕೋಸ್ಕರ ಈ ಹೇಳಿಕೆಗಳು ಕೊಡ್ತೀರಾ? ಈ ಎಲ್ಲ ಹೇಳಿಕೆಗಳು ಕೊಟ್ಟಂಥವರು ತಮ್ಮ ಪಕ್ಷದ ಶಾಸಕರೇ. ರಾಜಕೀಯ ಮಾಡ್ತೀರಾ ನೀವು? ರಾಜಕೀಯ ಮಾಡ್ತೀರೇನ್ರಿ ಹೆಣ್ಮಕ್ಳನ್ನ ಬಿಟ್ಟು? ಆ ಥರ ರಾಜಕಾರಣ ಕುಮಾರಣ್ಣ ಮಾಡಲ್ಲ. ತಮ್ಮದು ಅಬಾಲಿಸ ಹೇಳಿಕೆ, ತಾವು ಹತಾಶರಾಗಿ ಈ ಹೇಳಿಕೆ ಕೊಡ್ತಾ ಇದ್ದೀರಾ, ಸೋಲಿನ ಭೀತಿಯಿಂದ ಈ ಹೇಳಿಕೆ ಕೊಡ್ತಾ ಇದ್ದೀರಾ? ಕುಮಾರಣ್ಣವರು ಮಂಡ್ಯದಲ್ಲಿ ಇವತ್ತೇನು ಮೈತ್ರಿ ಮಾಡಿಕೊಂಡು ಅಭ್ಯರ್ಥಿಯಾಗಿದ್ದಾರೆ, ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮತಗಳ ತಗೊಂಡು ಗೆದ್ದು ಬರ್ತಾರೆ. ಅವರು ಮಂಡ್ಯದಲ್ಲಿ ಗೆದ್ದು ಸಂಸದರಾಗದ ತಾವು ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ನೀವು ರಾಜಕೀಯ ಮಾಡ್ತಾ ಇದ್ದೀರಾ?
ಹೆಣ್ಮಕ್ಳನ್ನ ಬೀದಿ ಕಳಿಸಿ. ಅಲ್ಲ ಸ್ವಾಮಿ, ಮುಂದುವರೆದು ನೀವು ನಿನ್ನೆ ನಮ್ಮ ಮಾಜಿ ಪ್ರಧಾನಿಗಳು ಕಾರ್ಯಕರ್ತರು ಸಭೆ ಮಾಡ್ತಾರೆ, ಸಭೆಯಲ್ಲೂ ಕೂಡ ಹೆಣ್ಮಕ್ಳು ಕಳ್ಸ್ರಂ ಪಾಠ ಮಾಡ್ತೀರೇನ್ರಿ? ನಾವು ಬಲಿಷ್ಠ ಇದ್ದೀವಿ ಸ್ವಾಮಿ, ನಿಮ್ಮ ಸಭೆಗಳಿಗೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಹೇಳಿಕೆ ಕೊಟ್ಟಂಥ ಸಂದರ್ಭದಲ್ಲಿ ನೀವು, ನಾವು ಮೈತ್ರಿ ಪಕ್ಷದ ಇರುವರು ಕೂಡ ನಿಮ್ಮ ಸಭೆಗಳಿಗೂ ಕೂಡ ಬಂದು ಪ್ರತಿಭಟನೆ ಹೋರಾಟ ಮಾಡೋದು ಜಾಸ್ತಿ ದಿನ ಇಲ್ಲ. ಈ ಮಾಧ್ಯಮದ ಮುಖಾಂತರ ತಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ, ದಯಮಾಡಿ ನೀವು ಈ ಥರ ಅಬಾಲಿಸುವಾಗಿ ಹೆಣ್ಮಕ್ಳುಗಳನ್ನ ಬೀದಿಗೆ ತಂದು ಹೋರಾಟ ಮಾಡಿದ ಈಗಲೇ ನಿಲ್ಲಿಸ್ಬೇಕು. ಇದು ಮಾನವೀಯ ಸಂದೇಶದ ಜನವಾಹಿನಿ.